ಸಮಗ್ರ ಅಥಣಿ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ನಿಂತಿದ್ದೇವೆ. ಶಾಸಕ ಕುಮಟಳ್ಳಿ. ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಅಡಿಯಲ್ಲಿ ಅಥಣಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ನೀರಾವರಿ, ಶಿಕ್ಷಣ ಹಾಗೂ ಸುಗಮ ಸಂಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು. ಬಳವಾಡ ಗ್ರಾಮದಲ್ಲಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಅಂದಾಜು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1.6 ಕಿಲೋಮೀಟರ್ ಗ್ರಾಮ ಟವರ್ ತೋಟದ ವಸತಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದರು. ಸಮಗ್ರ ತಾಲೂಕು ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ. ಇದರಲ್ಲಿ ಹೆಚ್ಚಿನ ಆದ್ಯತೆಯು ಶಿಕ್ಷಣಕ್ಕೆ, ನೀರಾವರಿ, ಸುಗಮ ಸಂಚಾರಕ್ಕೆ ನೀಡಲಾಗಿದೆ. ಇವತ್ತು ಶಿರಹಟ್ಟಿ ಹಾಗೂ ಬಳವಾಡ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಲಾಗಿದೆ. ಅನಿವಾರ್ಯ ಕಾರಣಗಳಿಂದ ಶಿರಹಟ್ಟಿ ಗ್ರಾಮದ ರಸ್ತೆ ಕಾಮಗಾರಿಯನ್ನು ಮುಂದೂಡಲಾಗಿದೆ ಎಂದರು. ರಾಜ್ಯ ಹಾಗೂ ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇರೋದ್ರಿಂದ ಅಥಣಿ ಅಭಿವೃದ್ಧಿಗೆ ಯಾವುದೇ ತೊಂದರೆಯಾಗುತ್ತಿಲ್ಲ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಲಕ್ಷ್ಮಣ ಸವದಿ ಅವರ ವಿಶೇಷ ಕಾಳಜಿಯಿಂದ ಅಥಣಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಹೊಂದಲು ಕಾರಣವಾಗುತ್ತಿದೆ ಎಂದು ತಿಳಿಸಿದರು. ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಕಾಮಗಾರಿಗಳು ಬಾಕಿ ಉಳಿದಿವೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಐಸಿಬಿ ನ್ಯೂಸ್ಗಾಗಿ ಅಥಣಿಯಿಂದ ಕಲ್ಲಪ್ಪ ಕನಾಳರ ವರದಿ. ಕೊಡಗಾಣು ಅಡ್ಡ ರಸ್ತೆವರೆಗೆ ಅಂದಾಜು 1.6 ಕಿಲೋಮೀಟರ್ ಕಾಮಗಾರಿ, 70 ಲಕ್ಷಗಳ ಅಂದಾಜಿನಲ್ಲಿ ಇವತ್ತು ನಾವು ಅಡಿಗಂತು ಪೂಜೆಯನ್ನು ಮಾಡಿದ್ದೇವೆ. ಇನ್ನೂ 1-2-3 ರಸ್ತೆಗಳನ್ನು ಮಾಡಬೇಕನ್ನುವಂಥದ್ದು ಕೂಡ ಈ ಗ್ರಾಮಸ್ಥರು ಮನವರಿಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಳ್ಳುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ, ನಾವು ಇವತ್ತು ಶಿರಟ್ಟಿಯಲ್ಲಿಯೂ ಕೂಡ ಶಿರಟ್ಟಿ ಆರ್ಸಿಸ್ ಸೆಂಟರ್ ರಸ್ತೆಯನ್ನು ಮಾಡುವುದಿತ್ತು. ಅನಿವಾರ್ಯ ಕಾರಣದಿಂದ ಬಹುಶಃ 1-3 ದಿವಸ ನಂತರ ಅದನ್ನು ಕೂಡ ಪೂಜೆ ಮಾಡುವಂಥದ್ದು. ಬೆಳಿಗ್ಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅಥವಾ ಹಲವಾರು ಮನೆ ಮನೆಗೆ ಗಂಗೆ ಕೊಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ಸ್ವಚ್ಛ ಭಾರತದ ಅಡಿಯಲ್ಲಿ 10 ಪಂಚಾಯಿತಿಗೆ ಕಸ ವಿಲೇವಾರಿ ಮಾಡುವಂಥ ವಾಹನಗಳನ್ನು ಕೂಡ ಇವತ್ತು ಬೆಳಿಗ್ಗೆ ಕೊಗಟ್ಲು ಗ್ರಾಮದಲ್ಲಿ ಹಂಚಿಕೆ ಮಾಡಲಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಕನಸು ಏನಪ್ಪ ಅಂದರೆ ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಕೂಡ ನಾವು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಬೇಕು ಅನ್ನುವಂಥ ಒಂದು ಯೋಜನೆ. ಅದರ ಯೋಜನೆಯನ್ನು ಎಲ್ಲ ಗ್ರಾಮಸ್ಥರು ಸದುಪಯೋಗಿಸಿಕೊಳ್ಳಬೇಕು ವಿನಂತಿ ಕೂಡ ಮಾಡಿದೆ. ಸರ್, ವಿಪತ್ತು ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೆಲವೊಂದಷ್ಟು ವಿರೋಧಗಳು ವ್ಯಕ್ತಪಡಿಸುತ್ತಾರೆ ಸರ್? ಈಗ ಅದನ್ನು 2-3 ಬಗೆಯಾಗಿ ವಿಶ್ಲೇಷಣೆಯನ್ನು ಮಾಡಬಹುದು. ತಾವು ಸಡನ್ ಆಗಿ ಈ ಪ್ರಶ್ನೆಯನ್ನು ಕೇಳಿದಾಗ ಏನು ಮಾತಾಡೋಕ್ಕೂ ತಿಳಿತಾ ಇಲ್ಲ. ಅದು ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಏಳಿಗೆಗಾಗಿ ದೇಶದಲ್ಲಿ ಇರ್ತಕ್ಕಂಥ ಯುವಕರ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ದೇಶದ ಆರ್ಥಿಕತೆಗೆ ಅನುಗುಣವಾಗಿ ಹಲವಾರು ವಿಚಾರಗಳನ್ನು ಒಳಗೊಂಡು ತಜ್ಞರಿಂದ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅದು ಬೇಕಪ್ಪ ಅಂತಂದರೆ ಆ ಥರ ಮಾತಾಡ್ಬೋದು. ನಾವು ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದ ಮಾಡಿದ್ರು ನಾವು ವಿರೋಧ ಮಾಡುವಂಥವರಿದ್ದರೆ ಅದನ್ನು ವಿರೋಧ ಕೂಡ ಮಾಡಬೇಕು. ಒಂದು ವಿರೋಧಿ ಮಾಡ್ತಾ ಇರುವಂಥ ಉದ್ದೇಶವನ್ನು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದ್ದೇವೆ. ಅದ್ರ ಜೊತೆಗೆ ಪರವಾಗಿ ಮಾತಾಡಿದ್ದನ್ನು ಕೂಡ ಕೇಳಿದ್ದೇವೆ ನಾವು. ಇವತ್ತು ಯುವಕರು 1-2 ವರ್ಷ 4 ವರ್ಷ ಅಲ್ಲಿ ಪ್ಯಾಕೇಜ್ ಮಾಡಿದ ಮೇಲೆ ಸುಮಾರು 8-10 ಲಕ್ಷವರೆಗೆ ಮೇಲ್ಪಟ್ಟು ಅವರಿಗೆ ಹಣ ಬರುವಂಥದ್ದು, ಅದನ್ನು ಉಪಯೋಗಿಸ್ಕೊಂಡು ಮುಂದಿನ ಕಾಯಕವನ್ನು ಕೂಡ ಮಾಡಬಹುದು, ಉದ್ಯೋಗವನ್ನು ಕೂಡ ಮಾಡಬಹುದು. ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದ ಯುವಕರಿಗೆ ಉದ್ಯೋಗ ಕೊಡಬೇಕಾಗ್ತದೆ, ದೇಶದ ಅರ್ಥವ್ಯವಸ್ಥೆಯನ್ನು ನೋಡ್ಕೋಬೇಕಾಗ್ತದೆ.